ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ, ಎಲ್ರಿಗೂ ಇವತ್ತು ನಾವು ವಿಟಿ ಅಪ್ಡೇಟ್ಗೆ ಸ್ವಾಗತ. ವಿಟಿಯಲ್ಲಿ ಮೇನ್ ಇಟ್ಟು ಬಂದುಬಿಟ್ಟು ಆಲ್ರೆಡಿ ಫೈನಲ್ ಇಯರ್ದು ಯಾವ ಥರ ಆರು ರಿಸಲ್ಟು ಸೇಮ್ ಆಗಿತ್ತು, ಹೇಗೆಂದರೆ ಜಾಸ್ತಿ ಮಾರ್ಕ್ಸ್ ಬಂದಿದ್ದು ಕಡಿಮೆ ಆಗಿತ್ತು, ಅದೇ ಥರ ಪ್ರಾಬ್ಲಮ್ ಆಗಿತ್ತು. ಅದೇ ಥರ ಮಾನ್ಯ ವಿಟಿ ಲೆಟರ್ ಕೂಡ ಕಳೆದ ಬಾರಿ ರಿಯಾಕ್ಟ್ ಮಾಡಿದರು, ಏನಂದರೆ ನಾವು ಮತ್ತೊಂದು ಸರ್ತಿ ಅಪ್ಡೇಟ್ ಬಿಡ್ತೀವಿ ಅಂತ. ಅದೇ ಥರ ಈಗ ಥರ್ಡು ಫಿಫ್ತ್ ಸೆಮ್ದು ಆರು ರಿಸಲ್ಟ್ ಏನಾಗಿದೆ ಪ್ರಾಬ್ಲಮ್ ಆಗಿದೆ, ಅವ್ರದ್ದು ಕೂಡ ನೆಕ್ಸ್ಟ್ ಅಪ್ಡೇಟ್ ಬಿಡ್ತಾರೆ. ಯಾರು ವಿದ್ಯಾರ್ಥಿ ಗೊಂದಲ ಆಗಿಬಿಟ್ಟು ನನ್ನ ಮಾರ್ಕ್ಸ್ ಕಡಿಮೆ ಆಗಿದೆ ಅಂತ ಕಾಯಿರಿ, ನೆಕ್ಸ್ಟ್ ಅಪ್ಡೇಟ್ ನಿಮಗೆ ಬರುತ್ತೆ, ನಿಮ್ಮದು ಆರು ರಿಸಲ್ಟ್ ಕರೆಕ್ಟ್ ಆಗುತ್ತೆ. ಮತ್ತು ಅಪ್ಡೇಟೆಡ್ ಆರು ರಿಸಲ್ಟ್ ಅಂತ ಇನ್ನೊಂದು ಕಾಲಮ್ ಮಾಡಿ ನೀವು ಬಿಡ್ತಾರೆ. ನೀವು ಹೋಗಿ ವಿಟಿ ವೆಬ್ಸೈಟ್ ಚೆಕ್ ಮಾಡಿದ್ರೆ ಅಪ್ಡೇಟೆಡ್ ಆರು ರಿಸಲ್ಟ್ ಅಂತ ಇನ್ನೊಂದು ಕಾಲಮ್ ಇರುತ್ತೆ, ಆ ಅಪ್ಡೇಟೆಡ್ ಆರು ರಿಸಲ್ಟ್ ಕಾಲಮಲ್ಲಿ ನಿಮಗೆ ಸಿಕ್ಕಿ ಬರುತ್ತೆ. ನಂತರ ಇನ್ನೊಂದು ಅಪ್ಡೇಟ್ ಬಂದುಬಿಟ್ಟು ಕ್ಲಾರಿಫಿಕೇಷನ್ ಕೊಡ್ತೀನಿ, ಅಂದರೆ ನಿಮ್ಮದು ಈವನ್ ಸೇಮ್ ಎಕ್ಸಾಮ್ ಪ್ರಮೋಷನ್ ಅಂದರೆ ಸಾಕಷ್ಟು ವಿದ್ಯಾರ್ಥಿಗಳ ಡೌಟ್ ಇದೆ, ಕನ್ಫರ್ಮ್ ಇಲ್ಲ ಕನ್ಫರ್ಮ್ ಇಲ್ಲ ಕನ್ಫರ್ಮ್ ಕನ್ಫರ್ಮ್ ಅಂತ ಕಮೆಂಟ್ ಮಾಡ್ತಿದ್ದೀರಿ. ಇದು ಕೂಡ 100% ಕನ್ಫರ್ಮ್ ಆಗಿದೆ, ಟ್ರೂ ಆಗಿದೆ, ಯಾಕಂದರೆ ಸಾಕಷ್ಟು ಪ್ರಾಂಶುಪಾಲರು ಹೇಳಿದ್ದಾರೆ, ಸಾಕಷ್ಟು ಯೂನಿವರ್ಸಿಟಿಗಳು ಕೂಡ ಹೇಳಿದ್ದಾರೆ, ವಿಟಿಯವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಆದರೆ ಸರ್ಕ್ಯುಲರ್ ಕೂಡ ಬಂದಿಲ್ಲ, ಯಾಕಂದರೆ ವಿಟಿಯಿಂದ ಸ್ವಲ್ಪ ಟೈಮ್ ಬೇಕು, ಪ್ರೊಸೆಸಿಂಗ್ ಆಗುತ್ತೆ, ಟೈಮ್ ಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಯಾವ ವಿದ್ಯಾರ್ಥಿಗಳು ನಂಬೋದ್ರೆ ನಂಬೋದು, ಬಿಟ್ಟೇ ಬಿಡ್ಬೋದು, ಯಾಕಂದರೆ ಸಾಕಷ್ಟು ವಿದ್ಯಾರ್ಥಿಗಳು ಹೇಳ್ತಿದ್ದಾರೆ ಫೇಕ್ 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 ಅಂತ. ಈಗ ನಿಮ್ಮ ಪ್ರಕಾರ ಹಾಗಾದರೆ ಫೇಕ್ ಆಗಿದ್ದರೆ ಇಷ್ಟೊತ್ತಿಗೆ ಆಲ್ರೆಡಿ ಎಕ್ಸಾಮ್ ಟೈಮ್ ಟೇಬಲ್ ಕೂಡ ಅನೌನ್ಸ್ ಆಗಬೇಕಿತ್ತು. ಮತ್ತು ಈಗ ಇದು ಈ ಏನಂದರೆ ಏನಪ್ಪ ಅಂದರೆ ಗಪ್ನ ಬರ್ತಲ್ಲ ಗಪ್ನ ಬರ್ತಲ್ಲ, ವೇಟ್ ಮಾಡಿ ವೇಟ್ ಮಾಡಿ ವೇಟ್ ಮಾಡಿ. ಹಾಂ, ನಿಮ್ಮದು ವರ್ಕಿಂಗ್ ಡೇಸ್ ಕೂಡ ಎಕ್ಸ್ಟೆಂಡ್ ಮಾಡಬೇಕಿತ್ತು, ಅಥವಾ ವರ್ಕಿಂಗ್ ಡೇಸ್ ಅದ್ರ ಬಗ್ಗೆ ಏನಾದರೂ ಹೇಳಬೇಕಿತ್ತು, ಮತ್ತು ನಾವು ಎಕ್ಸಾಮ್ ಮಾಡ್ತೀವಿ ಅಂತ ಹೇಳಿ ಟೈಮ್ ಟೇಬಲ್ ಕೂಡ ಅನೌನ್ಸ್ ಮಾಡಬೇಕಿತ್ತು. ಈಗ ಯಾವುದೇ ಕಾರಣ ಈ ಒನ್ ಸೆಮ್ಗೆ ಅನೌನ್ಸ್ ಮಾಡಿಲ್ಲ, ಯಾವ್ಯಾವ ಎಕ್ಸಾಮ್ ಮಾಡ್ತೀವಿ ಅಂತ ಕೂಡ ಅದನ್ನು ಮೆನ್ಷನ್ ಮಾಡಿದ್ದಾರೆ, ಅವ್ರದ್ದು ಕೂಡ ಎಕ್ಸಾಮ್ ಅನೌನ್ಸ್ ಮಾಡಿದ್ದಾರೆ. ಇಷ್ಟೊತ್ತಿಗೆ ಎಕ್ಸಾಮ್ ಮಾಡದೇ ಆಗಿರೋಷ್ಟೊತ್ತಿಗೆ ಎಕ್ಸಾಮ್ ಅನೌನ್ಸ್ ಮಾಡೋರು ಯಾವಾಗ ವರ್ಕಿಂಗ್ ಡೇಸ್ ಎಕ್ಸ್ಟೆಂಡ್ ಮಾಡ್ತದೆ ಇಲ್ಲ ವರ್ಕಿಂಗ್ ಡೇಸ್ ಯಾವಾಗ ಅಂತ ಮೆನ್ಷನ್ ಮಾಡೋರು. ವಿಟಿಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಕೆಲವೊಬ್ಬರು ಹೇಳ್ತಾರೆ ಆಗಸ್ಟ್ ಮೊದಲ ವಾರ ಬರ್ಬೋದು ಅಂತ, ಇನ್ನು ಕೆಲವೊಬ್ಬರು ಹೇಳ್ತಾರೆ ನಮ್ಮದು ಯಾರಾದರೂ ಫೈನಲ್ ಇಯರ್ ಮತ್ತು ಫಸ್ಟ್ ಇಯರ್ ಎಕ್ಸಾಮ್ ಬಾಕಿ ಇದೆ ಅದು ಮುಗಿದ ತಕ್ಷಣ ಬರ್ಬೋದು ಅಂತಾರೆ, ಇನ್ನು ಕೆಲವರು ಈ ವಾರದಲ್ಲಿ ಬರ್ಬೋದು ಅಂತಾರೆ. ಇನ್ನು ಇಷ್ಟೆಲ್ಲ ಗೊಂದಲ ಇದೆ, ಯೂಟ್ಯೂಬಿಂದ ಅಫಿಷಿಯಲ್ ಸರ್ಕಲ್ ಬರೋವರೆಗೂ ನೀವು ಕಾಯಬೇಕಾಗುತ್ತೆ, ಯಾರ್ಯಾರಿಗೆ ವಿದ್ಯಾರ್ಥಿಗಳು ಕನ್ಫರ್ಮ್ ಮಾಡ್ಕೊಂಡಿಲ್ಲ ಅಂತ. ನಿಮಗೆ ಜಸ್ಟ್ ಕನ್ಫರ್ಮೇಷನ್ಗೋಸ್ಕರ ನೀವು ಸಾಕಷ್ಟು ಪ್ರೈವೇಟ್ ಯೂನಿವರ್ಸಿಟಿಗಳು ಕೂಡ ಪ್ರಮೋಟ್ ಮಾಡಿದ್ದಾವೆ, ವಿಟಿ ಅಪ್ಲಿಕೇಟೆಡ್ ಯೂನಿವರ್ಸಿಟಿಗಳು ಕೂಡ ಪ್ರಮೋಟ್ ಮಾಡಿದ್ದಾವೆ, ನೀವು ಹೋಗಿ ಚೆಕ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಆರ್ ವಿ ಕಾಲೇಜ್ ಕೂಡ, ಫಾರ್ ಎಕ್ಸಾಂಪಲ್ ಶ್ರೀ ಧರ್ಮಸ್ಥಳ ಟೆಕ್ನಿಕ್ ಮಂಜುನಾಥ, ಅದು ಕೂಡ ವಿಟಿಯು ಅಪ್ಡೇಟ್, ಅದು ಕೂಡ ಚೆಕ್ ಮಾಡ್ಬೋದು. ಹೀಗೆ ಸಾಕಷ್ಟು ನಿಮಗೆ ಬರ್ತವೆ. ನಿಮಗೆ ಕನ್ಫರ್ಮೇಷನ್ಗಾಗಿ ನಿಮ್ಮ ಪ್ರಾಂಶುಪಾಲರಿಗೆ ಕೇಳ್ಬೋದು, ನಿಮ್ಮ ಡಿಪಾರ್ಟ್ಮೆಂಟ್ ಪ್ರಾಂಶುಪಾಲರಿಗೆ ಕೇಳ್ಬೋದು. ಆದರೂ ಕೂಡ ಕೆಲವೊಬ್ಬರು ನಿಜ ಹೇಳ್ತಾರೆ, ಕೆಲವೊಬ್ಬರು ಕೂಡ ಹೇಳಲ್ಲ. ಅಂದರೆ ನಮ್ಗೆ ಕನ್ಫರ್ಮೇಷನ್ ಸಿಕ್ಕಿದೆ, ನಾನು ಕೂಡ ಮಾತಾಡಿದ್ದೀನಿ ಹೇಳಿದ್ದೀನಿ, ಅವರು ಕೂಡ ಕನ್ಫರ್ಮ್ ಮಾಡಿದ್ದಾರೆ ಲೆಕ್ಚರ್ಸ್ ಕೂಡ ಪ್ರಮೋಟ್ ಆಗುತ್ತೆ ಅಂತ. ಸರ್ಕ್ಯುಲರ್ ಬರೋವರೆಗೂ ನೀವು ಕಾಯಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ವಿಟಿಯು ಪ್ರಕಾರ ನಿಮಗೆ ನಾಲ್ವೇಜ್ ಮುಖ್ಯ, ನಿಮಗೆ ಯಾವುದೇ ಕಾರಣಕ್ಕೂ ನೀವು ನಾಲ್ವೇಜ್ ಮುಖ್ಯ, ಅದಕ್ಕೋಸ್ಕರ ನೀವು ಇಂಟರ್ನಲ್ ಮತ್ತು ಅಸೈನ್ಮೆಂಟು ಎಲ್ಲ ಬರೀಬೇಕಾಗುತ್ತೆ, ಮತ್ತು ಲ್ಯಾಬ್ ಕೂಡ ಅಟೆಂಡ್ ಮಾಡಬೇಕಾಗುತ್ತೆ ಅಂತ ಮಾಹಿತಿ ಕೊಡ್ತೀನಿ. ಮತ್ತು ಆರ್ ವಿ ಪ್ಲಾರಂ ಇರಲಿಕ್ಕೆ